ಸೇರಿದಂತೆ ಕ್ರೀಡೆಗಳಲ್ಲಿ ಬೆಟ್ಟಿಂಗ್ ಮತ್ತು ಜೂಜನ್ನ ನಿಯಂತ್ರಿಸುವುದು ಕಷ್ಟ. ಅದರ ಬದಲು ಕಾನೂನು ಚೌಕಟ್ಟಿಗೆ ಇದನ್ನ ತಂದು ನಿರ್ದಿಷ್ಟ ವ್ಯವಸ್ಥೆ ಮೂಲಕ ನಿಯಂತ್ರಿಸುವುದು ಉತ್ತಮ ಎಂದು ಕಾನೂನು ಆಯೋಗವು ಸುಪ್ರೀಂ ಕೋರ್ಟ್ಗೆ ಶಿಫಾರಸು ಮಾಡಿದೆ. ಬೆಟ್ಟಿಂಗ್ನಲ್ಲಿ ತೊಡಗುವವರು ಆಧಾರ್ ಅಥವಾ ಪಾನ್ ಕಾರ್ಡ್ ಲಿಂಕ್ ಮಾಡುವಂತಹ ಕೆಲ ಕಾನೂನಾತ್ಮಕ ಬದಲಾವಣೆಯನ್ನ ತಂದು ಇದರಿಂದ ಕಪ್ಪು ಹಣ ತಡೆಗಟ್ಟುವ ಜೊತೆಗೆ ತೆರಿಗೆ ವಸೂಲಿಯನ್ನ ಮಾಡಬಹುದು ಎಂದು ಕಾನೂನು ಆಯೋಗವು ಸೂಚಿಸಿದೆ. ಅಲ್ಲದೆ ಇದರಿಂದ ಬಂದ ಸಂಪನ್ಮೂಲವನ್ನ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ಆಕರ್ಷಿಸುವ ಮೂಲವಾಗಿ ಬಳಸಬೇಕು ಎಂದು ತಿಳಿಸಿದೆ. ಬಿಸಿಸಿಐ ಮತ್ತು ಬಿಹಾರ್ ಕ್ರಿಕೆಟ್ ಅಸೋಸಿಯೇಷನ್ ನಡುವಿನ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಬಿಎಸ್ ಚೌಹಾನ್ ನೇತೃತ್ವದ ಕಾನೂನು ಆಯೋಗವು ಅಧ್ಯಯನ ನಡೆಸಿ ಈ ವರದಿಯನ್ನು ನೀಡಿದೆ. ವಿದ್ಯಾರ್ಥಿಗಳು, ಕ್ರಿಕೆಟ್ ಪಂಡಿತರು ಮತ್ತು ಜನಸಾಮಾನ್ಯರ ಬಳಿ ಅಭಿಪ್ರಾಯ ಸಂಗ್ರಹಿಸಿರುವ ಸಮಿತಿ ಬೆಟ್ಟಿಂಗ್ ಮತ್ತು ಜೂಜನ್ನ ನಿಷೇಧಿಸುವ ಬದಲು ಕಾನೂನಿನ ಚೌಕಟ್ಟಿನೊಳಗೆ ತರುವ ತಾರ್ಕಿಕ ನಿರ್ಧಾರಕ್ಕೆ ಬಂದಿದೆ.